ಅಪರೂಪಕ್ಕೆ ಕನ್ನಡ ಪಿಕ್ಚರ್ಗೆ ಇವತ್ತು ಶರತ್ ಲೋಹಿತಾಶ್ವ ಸರ್ ಸಿಕ್ಕಿದ್ದಾರೆ. ಅವರನ್ನ ಮಾತಾಡ್ಸೋಣ, ಸಾಕಷ್ಟು ಮಾತಾಡೋದಿದೆ. ಅವ್ರು ಯಾವಾಗಲೂ ಸಿನಿಮಾ ಬ್ಯುಸಿಲೇ ಇರ್ತಾರೆ, ಇವತ್ತೇನೋ ಗೌಳಿ ಸಿನಿಮಾದ ಪ್ರಚಾರದ ವೇಳೆ ಸಿಕ್ಕಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನಮಸ್ತೆ. ಸರ್, ಗೌಳಿ ಸಿನಿಮಾ ರಿಲೀಸ್ ಆಗ್ತಿದೆ, ಈ ಟೈಮಲ್ಲಿ ಒಂದು ಸ್ವಲ್ಪ ಬಿಡುವು ಮಾಡ್ಕೊಂಡು ನಮಗೆ ಸಿಕ್ಕಿದ್ದೀರಾ, ಹಾಗಾಗಿ ನಿಮ್ಮದೊಂದು ಸಣ್ಣ ಜರ್ನಿ ಮಾತಾಡ್ಸೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ನಾನು ನೋಡಿದಾಗ ಸರ್, ಇಲ್ಲಿಗೆ ಬರ್ತೀನಿ ಅಂತ ಪ್ಲಾನ್ ಆದಾಗ ನಿನ್ನೆ ಹುಲಿಯಾ ಸಿನಿಮಾ ನೋಡ್ತಾ ಇದ್ದೆ, ಅದರಲ್ಲಿ ನಿಮ್ಮ ಎಂಟ್ರಿದು. ಯೂಶ್ವಲಿ ಸರ್, ಯಾರಾದರೂ ಕಲಾವಿದರಿಗೆ ಒಬ್ಬೊಬ್ರಿಗೆ ಒಂದೊಂದು ಆಸೆ ಇರುತ್ತೆ, ಬಟ್ ಬಹುತೇಕರಿಗೆ ನಾನು ಹೀರೋ ಆಗಿ ಅಥವಾ ಒಂದೊಳ್ಳೆ ಪಾತ್ರ ಮಾಡಬೇಕು, ತುಂಬ ಚೆನ್ನಾಗಿ ಕಾಣುವಂಥ ಪಾತ್ರ ಮಾಡಬೇಕು ಅನ್ನೋದಿರುತ್ತೆ. ಆದರೆ ನೀವು ಹುಲಿಯಾ ಸಿನಿಮಾದಲ್ಲಿ ನೆಗೆಟಿವ್ ರೋಲಲ್ಲಿ ಎಂಟ್ರಿ ಆಗಿದ್ದು, ಆ ಪಾತ್ರ ಹೇಗೆ ಬಂದಿದ್ದು ಮತ್ತು ಇದನ್ನು ಮಾಡಬೇಕಂತ ಯಾಕೆ ಅನ್ನಿಸ್ತು ನಿಮಗೆ ನೆಗೆಟಿವ್ ರೋಲ್? ನನಗೆ ನಾನು ಬೆಳೆದು ಬಂದ ರೀತಿಗೆ ಅಥವಾ ನಾನು ಬೆಳೆಸಿದ ರೀತಿಗೆ, ನಮ್ಮ ತಂದೆ ನನಗೆ ಕಲಾವಿದನಾಗಬೇಕು ಅನ್ನೋ ಒಂದು ಆಸೆ ಬಿಟ್ಟರೆ, ಕಲಾವಿದ ಆಗಬೇಕು ಅನ್ನೋ ಆಸೆ ಬಿಟ್ಟರೆ, ಹೀರೋನೇ ಆಗಬೇಕು ಅಥವಾ ವಿಲನ್ ಆಗಬೇಕು ಅಥವಾ ಕಾಮಿಡಿಯನ್ ಆಗಬೇಕು, ಈ ಥರದ್ದು ಯಾವುದು ಬೈಫರ್ಕೇಷನ್ಸ್ ಇರಲಿಲ್ಲ, ವ್ಯತ್ಯಾಸಗಳೇನಿರಲಿಲ್ಲ. ಕಲಾವಿದ ಆಗಬೇಕು, ಅದು ಯಾವುದೋ ಒಂದು ಪಾತ್ರ ಮಾಡ್ತಾ ಹೋಗ್ಬೇಕಷ್ಟೇ. ಸೊ ಆ ದೃಷ್ಟಿಲಿ ನೋಡಿದಾಗ ನನಗೆ ಹುಲಿಯಾ ಮಾಡೋದಕ್ಕೆ ಮುಂಚೆ 95ರಲ್ಲಿ ಹುಲಿಯಾ ಮಾಡೋಕ್ಕೆ ಮುಂಚೆ ನಾನು ರಂಗಭೂಮಿನಲ್ಲಿ ಸಾಕಷ್ಟು ನಾಟಕಗಳನ್ನು ಮಾಡಿದ್ದೆ. ಅಲ್ಲಿ ನಮಗೆ, ನಾನು ಈಗಾಗಲೇ ಸಾಕಷ್ಟು ಸಂದರ್ಶನಗಳಲ್ಲಿ ಹೇಳಿದ್ದೀನಿ, ರಂಗಭೂಮಿನಲ್ಲಿ ಈ ಥರದ ವ್ಯತ್ಯಾಸಗಳಿಲ್ಲ, ಹೀರೋ ಹೀರೋಯಿನ್ನು ಕಾಮಿಡಿಯನ್ನು ವಿಲನ್ನು ಈ ಥರದ್ದು. ಅಲ್ಲಿ ಯಾವ ಪಾತ್ರ ಕೊಟ್ಟರು ಮಾಡಬೇಕಾಗ್ತದೆ, ಆಮೇಲೆ ಅದು ಪೌರಾಣಿಕ ಆಗ್ಬೋದು ಅಥವಾ ಸಾಮಾಜಿಕ ಆಗ್ಬೋದು ಐತಿಹಾಸಿಕ ಆಗ್ಬೋದು, ಯಾವುದೇ ರೀತಿಯ ಸಬ್ಜೆಕ್ಟ್ಗಳಾದರೂ ಕೂಡ ಅಲ್ಲಿ ಬರುವಂಥ ಎಲ್ಲ ಥರದ ಪಾತ್ರಗಳನ್ನು ನಾವು ಮಾಡ್ತಾ ಹೋಗಬೇಕಾಗತ್ತೆ. ಸೊ ನಾನು ಬಂದಾಗ ನನಗೆ ಈ ಥರದ್ದೆಲ್ಲ ಹುಚ್ಚಾಸೆಗಳೋ ಅಥವಾ ಕೆಟ್ಟ ಆಸೆಗಳೋ, ಅದು ನೀವು ಯಾವ ರೀತಿಲಿ ಬೇಕಾದರೂ ಕರಿಬೋದು, ಪಾತ್ರ ಮಾಡಬೇಕು ಅನ್ನೋ ಆಸೆ ಬಿಟ್ಟರೆ ಇದೇ ಮಾಡಬೇಕು, ಇದೇ ಏನು ಹೀರೋ ಆಗೇ ಬರಬೇಕು ಅಥವಾ ವಿಲನ್ನಾಗೇ ಬ್ರ್ಯಾಂಡ್ ಆಗ್ಬಿಡ್ಬೇಕು ಕಾಮಿಡಿಯನ್ ಆಗ್ಬಿಡ್ಬೇಕು, ಈ ಥರದ್ದೇನಿರಲಿಲ್ಲ ಪಾತ್ರ. ಆ ದೃಷ್ಟಿನಲ್ಲಿ ನನಗೆ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಕೆ ವಿ ರಾಜು ಸರ್ ಅವರು ಕೊಟ್ಟಂಥ ಪಾತ್ರ ಆ ಥರದ್ದು. ಸೊ ಹಾಗಾಗಿ ಆ ಥರ ಇಂಟ್ರೊಡ್ಯೂಸ್ ಆದೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಿಟ್ಟರೆ. ನನಗೇನು ವಿಲನ್ನೇ ಮಾಡಬೇಕು ಅಂತೇನು ಇರಲಿಲ್ಲ, ಬಂದದ್ದು ಪಾತ್ರ. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ಬಂತು, ರಂಗಭೂಮಿಲಿ ಸಾಕಷ್ಟು ಕೆಲಸ ಮಾಡಿದ್ದೆ, ಅದನ್ನು ಗುರುತಿಸಿ ನಮ್ಮ ತಂದೆನ ಕೇಳಿದ್ರು, ಕೆ ವಿ ರಾಜು ಸರ್ ನಿಮ್ಮ ಮಗನ ಕರ್ಕೊಂಬನ್ನಿ ಒಂದು ಸರಿ ಅಂತ. ಸೊ ನಾನು ಪರಿಚಯ ಆದಾಗ ನನಗೆ ದಕ್ಕಿದಂತಹ ಪಾತ್ರ ವಿಲನ್ ಪಾತ್ರ. ಸೊ ಹಾಗಾಗಿ ವಿಲನ್ ಪಾತ್ರದಿಂದ ನನ್ನ ಪಾದಾರ್ಪಣೆ ಚಿತ್ರರಂಗದಲ್ಲಿ ಪ್ರಾರಂಭ ಆಯಿತು. ಸರ್, ಹುಲಿಯಾ ಸಿನಿಮಾ ನಾವುಗಳೇ ಎಲ್ಲ ನೋಡಿದಾಗ ಅದು ಬೇರೆ ರೀತಿಯದ್ದೇ ಒಂದು ಕತೆ, ಬೇರೆ ರೀತಿ ಆ ಟೈಮಿಗೆ ಒಂದಷ್ಟು ಬೇರೆ ರೀತಿ ಅಂದರೆ ಸಾಮಾಜಿಕ ಸಿನಿಮಾಗಳಿರ್ಬೋದು, ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳ ಮಧ್ಯದಲ್ಲಿ ಇದು ಬೇರೆ ರೀತಿಯದ್ದೇ ಒಂದು ಸಿನಿಮಾ ಪ್ರೆಸೆಂಟ್ ಮಾಡಿದ್ದು. ಎಲ್ಲರೂ ಕೂಡ ಹುಲಿಯಾ ಸಿನಿಮಾ ಹೆಂಗಿದೆ ಅಲ್ವಾ, ಈ ಥರನೂ ಇರುತ್ತಾ, ಜಗತ್ತಲ್ಲಿ ಹಿಂಗೆಲ್ಲ ನಡೆಯುತ್ತಾ ಅಂತ ಅಂದಿದ್ದು. ಆ ಟೈಮಿಗೆ ರಿಲೀಸ್ ಆದಾಗ ನಿಮ್ಗೆ ಹೆಂಗಿತ್ತು ಸರ್ ಅಂತ? ಯಾವುದೇ ಒಬ್ಬ ಕಲಾವಿದನಿಗೆ ಮೊದಲನೇ ಸಿನಿಮಾ, ತನ್ನ ಮೊದಲನೇ ಸಿನಿಮಾ ಆಚೆ ಬರ್ತಾಯಿದೆ, ತೆರೆ ಕಾಣ್ತಿದೆ ಅಂದಾಗ, ನಾನು ಅವಾಗಿನ 29-30 ವಯಸ್ಸಿನ ಹುಡುಗ, ನಾನು ಬಹಳಷ್ಟು ಕಾನು ಭೂಮಿ ಮೇಲೆ ಕಾಲು ನಿಲ್ತಾ ಇರಲಿಲ್ಲ. ನನ್ನ ಸಿನಿಮಾ ಆಚೆ ಬರ್ತಿದೆಯಲ್ಲ, ನನಗೊಂದು ಪಾತ್ರ ಸಿನಿಮಾದಲ್ಲಿ ಸಿಕ್ಬಿಟ್ಟಿದೆಯಲ್ಲ ಅನ್ನೋ ಒಂದು ತುಡಿತ, ರೋಮಾಂಚನ, ಕುತೂಹಲ ಎಲ್ಲವೂ ಇತ್ತು ನನಗೆ. ಸೊ ಹಾಗಾಗಿ ನನಗೆ ಎಲ್ಲವೂ ಅದೇನೇ ಆ ಕಾಲಕ್ಕೆ, ನನ್ನ ವಿದ್ಯಾಭ್ಯಾಸ ಬೇರೆ ಆಗಿ ನಾನು ಮುಗಿಸಿದ್ದೆ ನಾನು. ಸೊ ಹುಲಿಯಾ ವಾಸ್ ಮೈ ಒಂಥರದ ಡ್ರೀಮ್ ರೋಲ್ ಅಂಡ್ ಡ್ರೀಮ್ ಫಿಲ್ಮ್ ಡ್ರೀಮ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಕೆ ವಿ ಆರ್ ಸರು ನನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಹುಲಿಯಾ ಮುಖಾಂತರ. ಸೊ ಆಲ್ ಟೈಮ್ ಫೇವ್ರೆಟ್ಟೇ ಅದು, ನನ್ನ ಮೊದಲನೇ ಸಿನಿಮಾ ಅಲ್ವಾ. ಓಕೆ ಸರ್, ಅದಾದಮೇಲೆ ಪೊಲೀಸ್ ಸ್ಟೋರಿ ಸಿನಿಮಾ ಬರುತ್ತೆ, ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬರುತ್ತೆ. ನೀವು ಒಂದು ಅಂದರೆ ಇಂಟ್ರೊಡ್ಯೂಸ್ ಆದಮೇಲೆ ಯಾವ ರೀತಿ ಜಾಸ್ತಿ ಪಾತ್ರಗಳಿಗೆ ನಿಮಗೆ ಡಿಮ್ಯಾಂಡ್ ಕ್ರಿಯೇಟ್ ಆಯಿತು ಆವಾಗ ಅಂತ? ಪುಣ್ಯವಶಾತ್ ನನಗೆ ದೋ ಐ ಸ್ಟಾರ್ಟೆಡ್ ಆಸ್ ಎ ವಿಲನ್, ಒಬ್ಬ ಖಳನಾಯಕನಾಗಿ ನಾನು ಪಾದಾರ್ಪಣೆ ಮಾಡಿ ಕೂಡ ನನಗೇನು ಬರೀ ಅದೇ ಥರದ್ದು ಬರಲಿಲ್ಲ. ಒಂದು 2-3 ಸಿನಿಮಾ ಅದಾದ ನಂತರ ಪೊಲೀಸ್ ಸ್ಟೋರಿ ಆಗಲಿ, ಒಂದು 3-4 ಸಿನಿಮಾ ಸ್ಟಾರ್ಟಿಂಗಲ್ಲಿ ಬಂತು ಬಿಟ್ಟರೆ, ವೆರಿ ಥರ್ಡ್ ಫಿಲಮ್ ಒಂದು 4ನೇ ಸಿನಿಮಾನೂ ನನಗೆ ಬೇರೆ ಬೇರೆ ರೀತಿಯ ಪಾತ್ರಗಳು ಸಿಗೋಕೆ ಶುರು ಆಯಿತು. ಒಬ್ಬ ಕೆಂಪು ಮುಗಿಲು ಅಂತ ಒಂದು ಸಿನಿಮಾ ಮಾಡಿದೆ, ಅದರಲ್ಲಿ ಚಿಕ್ಕಪ್ಪನ ಪಾತ್ರ ನಾವು ಏನೋ ಮಾಡಿದೆ. ಆಮೇಲೆ ದುರ್ಗಾ ಶಕ್ತಿ ಅಂತ ಒಂದು ಸಿನಿಮಾ ಬಂತು, ಅದರಲ್ಲಿ ಬೇರೆ ಥರದ್ದು. ಸೊ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ನಾನು ಸ್ವತಃ ನಾನು ಬರೀ ಒಂದೇ ರೀತಿಯ ಪಾತ್ರಗಳಿಗೆ ಬ್ರ್ಯಾಂಡ್ ಆಗಬಾರ್ದು ಅನ್ನೋದು ನನ್ನ ಒಳಗಿತ್ತು. ಜೊತೆಗೆ ನನಗೆ ಹೇಳಿದ್ನಲ್ಲ ಪುಣ್ಯವಶಾತ್ ಅಂತ, ಬೇರೆ ಬೇರೆ ರೀತಿಯ ಪಾತ್ರಗಳು ನನಗೆ ಸಿಗೋಕ್ಕೆ ಶುರುವಾಯಿತು, ಅಥವಾ ಆ ಥರದ ನಂಬಿಕೆ ನನ್ನ ಮೇಲೆ
ನಿರ್ದೇಶಕರು ನಿರ್ಮಾಪಕರು ಇಟ್ಕೊಂಡ್ರು ಈತ ಮಾಡಬಲ್ಲ ಬೇರೆ ಬೇರೆ ಥರದ ಪಾತ್ರಗಳನ್ನು ಅಂತ. ಸೊ ಹಾಗಾಗಿ ನಾನು ಒಂದೇ ಇದಕ್ಕೆ ಸಿಕ್ಕಾಕೊಳ್ಳಿಲ್ಲ, ಸಿಕ್ಕಿದ್ದ ಪಾತ್ರಗಳು ಸಿಕ್ಕ ವೆರೈಟಿ ಆದಂಥ ವಿಭಿನ್ನವಾದಂಥ ಪಾತ್ರಗಳು ಸಿಗ್ತಾ ಹೋಯಿತು. ಸೊ ಮಾಡ್ತಾ ಬಂದೆ. ಇವತ್ತಿಗೂ ಕೂಡ ನಾನು ನೀವು ಹೇಳಿದಾಗೆ ಸಂಜು ಬೆಟ್ಸ್ ಗೀತ ಆಗ್ಬೋದು ಅದೊಂದು ರೀತಿ. ಮೊನ್ನೆ ನೀವು ಕೇಳೋದಾದರೆ ಪದವಿ ಪೂರ್ವ ಬಂತು, ಪದವಿ ಪೂರ್ವದ ಪಾತ್ರಕ್ಕೂ ಈಗ ಬರುವಂತಹ ಗೌಳಿ ಪಾತ್ರಕ್ಕೂ ಯಾವ ಸಾಮ್ಯತೆನೇ ಇಲ್ಲ, ಜಗಜಾಂತರ. ಎರಡು ಪಾತ್ರಗಳು ವಿಭಿನ್ನವಾಗಿದ್ದಾವೆ. ಸೊ ನನಗೆ ನಾನು ಲಕ್ಕಿ ಅಂತ ಅಂದ್ಕೋತೀನಿ, ಯಾಕೆಂದರೆ ನನ್ನ ಈ ಥರನೂ ನೋಡ್ತಾರೆ, ನನ್ನ ಹಾಕೋಬೇಕು ಅಂತಿರೋರು, ಆ್ಯಕ್ಟ್ ಮಾಡಿಸ್ಬೇಕು ಅಂತಿರೋರು ಬೇರೆ ರೀತಿಯಲ್ಲೂ ನೋಡ್ತಾರೆ. ಯಾವುದು ಬೇಕಾದರೂ ಮಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗಿರೋದ್ರಿಂದ ನನಗೆ ಬೇರೆ ಬೇರೆ ರೀತಿಯ ಪಾತ್ರಗಳು ಸಿಗ್ತಾ ಇದೆ. ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಸರ್, ಒಂದು ಜನ್ರೇಷನ್ಗೆ, ಈಗ 90s ಜನ್ರೇಷನ್ಗೆ ಎಲ್ಲರಿಗೂ ಅಥವಾ ಅದಾದ್ಮೇಲೆ ಬರೋ ಜನ್ರೇಷನ್ಗೆ, ಕೆಲವೊಬ್ಬರಿಗೆ ಶ್ರೀನಿವಾಸ ಅಂದಿದ್ದ ತಕ್ಷಣ ಅಣ್ಣವ್ರೇನು ಶ್ರೀನಿವಾಸ ಕಲ್ಯಾಣದಲ್ಲಿ ಅಣ್ಣವ್ರಿಗೆ ಅದು ನೆನಪಾಗ್ತಾರೆ. ಈಗ ಆ ದಿನಗಳು ಕೊತ್ವಾಲ್ ಅಂತ ಅಂದಿದ ತಕ್ಷಣ ನಮಗೆಲ್ಲ ಬೇರೆಯವ್ರನ್ನ ಕೊತ್ವಾಲ್ ಅಂತ ಬೇರೆ ಸಿನಿಮಾದಲ್ಲಿ ಪ್ರೆಸೆಂಟ್ ಮಾಡಿದ್ರು ನಮಗೆ ಅರಗಿಸ್ಕೊಳಕ್ಕಾಗಲ್ಲ. ಬಿಕಾಸ್ ಆಕ್ಟ್ ನಾವು ನಿಮ್ಮನ್ನು ನೋಡ್ಬಿಟ್ಟಿದ್ದೀವಿ, ಓ ಮೋಸ್ಟ್ಲಿ ಹಿಂಗೆ ಇದ್ರು ಅನಿಸುತ್ತೆ ಅಂತ ಅನಿಸುತ್ತೆ. ಆ ಪಾತ್ರಕ್ಕೆ ನೀವು ರೆಡಿಯಾಗಿದ್ದ ರೀತಿ ಅಥವಾ ನಿಮಗೆ ಕತೆ ಬಂದಿದ್ದು ಹೇಗೆ ಅಂತ? ಒಂದು ಅದು ಹೇಳೋಕೆ ಮುಂಚೆ ಇನ್ನೊಂದು ಮಾತು ಹೇಳ್ಬಿಡ್ತೀರಿ, ನಾವು ಅಣ್ಣವ್ರ ಸಿನಿಮಾಗಳನ್ನ ನೀವು ಶ್ರೀನಿವಾಸ ಅಂತ ಒಂದು ಪಾತ್ರದ ಬಗ್ಗೆ ಒಂದು ಚಿತ್ರದ ಬಗ್ಗೆ ಹೇಳ್ತಾ ಇದ್ರಿ. ಭಕ್ತ ಪ್ರಹ್ಲಾದದಲ್ಲಿ ಹಿರಣ್ಯ ಕಶುಪು ಅಂತಂದರೆ ಅಣ್ಣವರು, ಕವಿರತ್ನ ಕಾಳಿದಾಸದಲ್ಲಿ ಕಾಳಿದಾಸ ಅಣ್ಣವರು, ಯಾವ್ಯಾವ ಪಿಕ್ಚರಲ್ಲಿ ಎಷ್ಟು ಪಾತ್ರಗಳು ಮಾಡಿಬಿಟ್ರು ನಾವು. ಹಾಗಂತ ನಮ್ಮ ನಾವು ಇದು ಮಾಡ್ಕೊಳ್ಳೋದಲ್ಲ. ನನಗೆ ಸಿಕ್ಕಂಥ ಒಂದು ಪಾತ್ರ ಇದು ಕೊತ್ವಾಲನ ಪಾತ್ರ. ಸೊ ಅವ್ರಿಗೂ ನಮಗೆ ಹೋಲಿಕೆ ಅಲ್ಲ ಅದು. ಬಟ್ ಅಗೇನ್ ಅದೃಷ್ಟವಶಾತ್ ಎಷ್ಟೋ ವರ್ಷಗಳು, ನೀವು ಹೇಳಿದ್ರಿ ಬ್ಯಾಕ್ ಟು ಬ್ಯಾಕ್ ಅಂತ, ನಾನು ಹುಲಿಯಾ ಪೊಲೀಸ್ ಸ್ಟೋರಿ ಮತ್ತು ಕೆಂಪು ಮುಗಿಲು ಅಂತನೋ ನಿರ್ಣಯ ಅಂತ ಒಂದು ಚಿದಂಬರ ಶೆಟ್ಟರ್ದು ಒಂದು ಸಿನಿಮಾ ಮಾಡಿದೆ. ಅದಾದಮೇಲೆ ಸಾಕಷ್ಟು ವರ್ಷಗಳ ಕೆಲಸ ಇರಲಿಲ್ಲ, ವರ್ಷಕ್ಕೊಂದು ಸಿನಿಮಾನೋ 3 ವರ್ಷಕ್ಕೊಂದು ಸಿನಿಮಾನೋ ಹಿಂಗೆ ಆಗ್ತಾಯಿತ್ತು. ಸೊ ಇನ್ನೇನು ಇದು ಏನು ಹೆಚ್ಚಿಗೆ ಆಗ್ತಾ ಇಲ್ವಲ್ಲ, ಆಸೆಪಟ್ಟು ಬಂದಿದ್ದ ಕ್ಷೇತ್ರ ಇದು, ಇಲ್ಲೇನು ನನಗೆ ಮೇಲಿನ ಮೇಲೆ ಪಾತ್ರಗಳು ಬರುತ್ತೆ ಅಂತ ನಾನು ಅಂದ್ಕೊಂಡೇ ಬರಲಿಲ್ಲ. ಇದು ಹಿಂಗಾಗೋಯ್ತಲ್ಲ ಅನ್ನೋ ಕಾಲಕ್ಕೆ, ಭಾಳ ಬೇಸರ ಮಾಡಿಕೊಂಡಿದ್ದ ಕಾಲಕ್ಕೆ ಬಂದದ್ದು ಪಾತ್ರ ಕೊತ್ವಾಲನ ಪಾತ್ರ. ಅದು ಅಗ್ನಿಶ್ರೀಧರ್ ಸರ್ ಅವರ ಆಯ್ಕೆ. ಅವರು ಏನು ಕಂಡಿದ್ರು ನನ್ನಲ್ಲಿ, ಕೊತ್ವಾಲನ ಅಂಶಗಳು ಕಂಡಿದ್ರು, ಕೊತ್ವಾಲನ ಬಾಡಿ ಸ್ಟ್ರಕ್ಚರ್ ಕಂಡಿದ್ರು, ಅಥವಾ ಒಳ್ಳೆ ಕಲಾವಿದ ಅಂತ ಅವರು ಅಂದ್ಕೊಂಡಿದ್ರು. ಯಾವುದೋ ಕಾರಣಕ್ಕೆ ಆ ಪಾತ್ರನ ನೀನೇ ಮಾಡಬೇಕು ಅಂತ ಒತ್ತಾಯ ಮಾಡಿ ನನ್ನ ಹತ್ರ ಮಾಡಿಸಿದ್ರು. ಅಭಿನಯ ಮೊದಲಿಂದನೂ ಒಂಥರದ ಪ್ಯಾಷನ್ನು, ಹುಚ್ಚು. ಸೊ ಆ ಪಾತ್ರವನ್ನು ನನಗೆ ಅವರು ಯಾವ ರೀತಿಯಲ್ಲಿ ಮನದಟ್ಟು ಮಾಡಿಕೊಟ್ರು, ಅವ್ರ ಪುಸ್ತಕಗಳ ಮುಖಾಂತರ, ಅವ್ರ ನರೇಷನ್ ಮುಖಾಂತರ, ಸೊ ಅದು ನಾನು ಅಭಿನಯಿಸಿದೆ, ಕಳೆ ಕಟ್ತು. ಜನಕ್ಕೆ ನಿಜವಾದ ಕೊತ್ವಾಲ ಅವ್ರನ್ನ ನೋಡಿದ ರೀತಿಯಲ್ಲೇ ನೋಡ್ದಂಗೆ ಆಯಿತು ಅಂತ ಅವರ ಜೊತೆಯಲ್ಲಿ ಒಡನಾಡಿದಂಥ ಜನಗಳು ಕೂಡ ಹೇಳಿದ್ರು, ಪ್ರೇಕ್ಷಕ ವರ್ಗನೂ ಇಷ್ಟಪಡ್ತು. ಸೊ ಹಾಗಾಗಿ ಅದು ಕೊತ್ವಾಲ್ ಅಂತ ಒಂದು ಪಿಕ್ಚರ್ ನಿಮ್ಮ ತಲೆಯಲ್ಲಿ ಕೂತಿದೆ, ಬರುತ್ತೆ ಅದು. ಆ್ಯಂಡ್ ನನಗೆ ಖುಷಿನೇ, ಯಾವುದೋ ಒಂದು ಈಗ ನಮ್ಮ ಹಸುವಿನ ತಣಿಸೋದಕ್ಕೆ ಒಂದು ಸಕ್ಸಸ್ ಅನ್ನೋ ಒಂದು ಬೇಕಲ್ಲ. ಅಷ್ಟು ಒಳ್ಳೊಳ್ಳೆ ಚಿತ್ರಗಳು ಒಳ್ಳೊಳ್ಳೆ ನಿರ್ದೇಶಕರ ಅಡಿಯಲ್ಲಿ ಮಾಡಿದವು ಗೆಲ್ಲಿಲ್ಲ ಆ ಕಾಲಕ್ಕೆ, ಬಟ್ ಗೆದ್ದಿದ್ದ ಸಿನಿಮಾ ಆ ದಿನಗಳು, ಗೆದ್ದಂಥ ಪಾತ್ರ ಕೊತ್ವಾಲನ ಪಾತ್ರ. ಸೊ ಹಾಗಾಗಿ ಅಲ್ಲಿಂದ ಇನ್ನೊಂದು ಜರ್ನಿ ಕಲಾವಿದನಾಗಿ ನನಗೆ ಶುರುವಾಯಿತು. ಓಕೆ, ಕನ್ನಡ ಸಿನಿಮಾ ರಂಗದಲ್ಲಿ ಯಾರೆಲ್ಲ ಸ್ಟಾರ್ಗಳಿದ್ದಾರೆ ಅವರೆಲ್ಲರ ಜೊತೆನೂ ಆ್ಯಕ್ಟ್ ಮಾಡಿಬಿಟ್ಟಿದ್ದಾರೆ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಆಗಿದ್ದಾವೆ. ಅಷ್ಟೂ ಕಲಾವಿದರುಗಳ ಜೊತೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರೀಮಿಯರ್ ಶೋಗೆ ಬಂದಿದ್ದರು, ಹಾಗ